Hi everyone, welcome to Tech World Canada YouTube channel. In this video, I am going to show you the Spender application. This Big Mila Spender application is 0% commission. I am customer vendors computer and accessories shop register and products add products. Big Mila Spender app is not available. This is the screen. Create your account and click here to log in. Now you can create your account. Next, full name. Shop name. नान जस्ट बीएम कंप्यूटर एंड एक्सेसरीज अंत कोड्ता इदीनी नेक्स्ट ईमेल एड्रेस कूड़ा कोडबेकागुत्ते @gmail.com अंत कोड्ता इदीनी नेक्स्ट फोन नंबर नान कोड्ता इरोदु इल्लेल्ल एग्जांपल अष्टे ನೀವು ನಿಮ್ಮ ಫೋನ್ ನಂಬರ್ ನ ಆಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೀವು ಕೊಟ್ಟಿರಂತ ನಂಬರ್ ಗೆ ಓಟಿಪಿ ಬರುತ್ತೆ ಆ ಓಟಿಪಿ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಜಸ್ಟ್ ಎಕ್ಸಾಂಪಲ್ ಗೋಸ್ಕರ ಸೆಟ್ ಮಾಡ್ಕೊಂತಾ ಇದೀನಿ ನೆಕ್ಸ್ಟ್ ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ರಿಜಿಸ್ಟರ್ ಆಗುತ್ತೆ ನಿಮಗೆ ಈ ರೀತಿ ಸ್ಕ್ರೀನ್ ಶೋ ಆಗುತ್ತೆ ಒಂದು ಸ್ಟೋರ್ ಲಿಸ್ಟಿಂಗ್ ತೋರಿಸ್ತಾ ಇದೆ ಇಲ್ಲಿ ಒಂದು ವೆಹಿಕಲ್ ಲಿಸ್ಟಿಂಗ್ ತೋರಿಸ್ತಾ ಇದೆ ಇನ್ನೊಂದು ಸರ್ವಿಸ್ ಲಿಸ್ಟಿಂಗ್ ತೋರಿಸ್ತಾ ಇದೆ ನಾನು ಸ್ಟೋರ್ ಲಿಸ್ಟಿಂಗ್ ನ ಓಪನ್ ಮಾಡ್ಕೊಳ್ಳೋಣ ನಿಮಗೆ ಸ್ಟೋರಿನ ಡೀಟೇಲ್ಸ್ ಕೇಳುತ್ತೆ ಶಾಪ್ ನೇಮ್ ಕೇಳ್ತಾ ಇದೆ ಶಾಪಿನ ನೇಮ್ ಕೊಟ್ಟೆ ನಾನು ಅಲ್ಲಿ ಏನು ಕೊಟ್ಟಿದ್ದೆ ಆ ಶಾಪ್ ನೇಮ್ ಕೊಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಯಾವ ಕ್ಯಾಟಗರಿ ಅಂತ ಕೇಳ್ತಿದೆ ನಾನು ಕಂಪ್ಯೂಟರ್ ಅಂಡ್ ಆಕ್ಸೆಸರೀಸ್ ತಗೋತಾ ಇದ್ದೀನಿ ನೆಕ್ಸ್ಟ್ ಸ್ಟೋರಿನ ಲೊಕೇಶನ್ ಕೇಳ್ತಾ ಇದೆ ನೀವು ಸ್ಟೋರಿನ ಲೊಕೇಶನ್ ಇಲ್ಲಿ ಸರ್ಚ್ ಕೂಡ ಮಾಡ್ಕೊಂಡು ನೀವು ಆಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಸ್ಟೇಟ್ ಕೇಳ್ತಾ ಇದೆ ಜಸ್ಟ್ ನಾನು ಎಕ್ಸಾಂಪಲ್ ಗೋಸ್ಕರ ಅಷ್ಟೇ ಸೆಲೆಕ್ಟ್ ಮಾಡ್ಕೋತಾ ಇರೋದು ಇಲ್ಲಿ ಸಿಟಿ ಕೇಳ್ತಾ ಇದೆ ಸಿಟಿ ಕೇಳ್ತಾ ಇದೆ ಸಿಟಿ ಕೊಟ್ಟೆ ನೆಕ್ಸ್ಟ್ ಏರಿಯಾ ಕೇಳ್ತಾ ಇದೆ ಅಡ್ರೆಸ್ ಅಂತ ಕೇಳ್ತಾ ಇದೆ ನೆಕ್ಸ್ಟ್ ಪಾನ್ ಆರ್ ಆಧಾರ್ ಕೇಳುತ್ತೆ ನೀವು ಯಾವ್ದಾದ್ರು ಕೊಡ್ಬೋದು ನಾನು ಜಸ್ಟ್ ಇಲ್ಲಿ ಎಕ್ಸಾಂಪಲ್ಗೋಸ್ಕರ ಅಷ್ಟೇ ನಾನು ಕೊಡ್ತಾ ಇರೋದು ನೆಕ್ಸ್ಟ್ ಟ್ರೇಡ್ ಲೈಸೆನ್ಸ್ ಕೇಳ್ತಿದೆ ಟ್ರೇಡ್ ಲೈಸೆನ್ಸ್ ಕೂಡ ನೀವು ಆಡ್ ಮಾಡ್ಕೋಬಹುದು ಅಥವಾ ಎಫ್ ಎಸ್ ಎಸ್ ಲೈಸೆನ್ಸ್ ಕೇಳ್ತಾ ಇದೆ ಇದು ಯಾವ್ದು ಇಲ್ಲ ಅಂದ್ರೆ ನೀವು ಶಾಪಿನ ಲೈಸೆನ್ಸ್ ಇಲ್ಲ ಅಂದ್ರೆ ನಗರಸಭೆಯಲ್ಲಿ ಕೊಟ್ಟಿರುವಂತ ಏನಾದ್ರು ಡಾಕ್ಯುಮೆಂಟ್ ಅಥವಾ ಅಸೈನ್ಮೆಂಟ್ ಡಾಕ್ಯುಮೆಂಟ್ ಜಿ ಎಸ್ ಟಿ ಡಾಕ್ಯುಮೆಂಟ್ಸ್ ಈ ರೀತಿ ಕರೆಂಟ್ ಬಿಲ್ ಈ ರೀತಿ ಯಾವ ಡಾಕ್ಯುಮೆಂಟ್ಸ್ ನೀವು ಕೂಡ ಇಲ್ಲಿ ಆಡ್ ಮಾಡ್ಕೋಬಹುದು ನೆಕ್ಸ್ಟ್ ಸ್ಟೋರ್ ಫೋಟೋಸ್ ಕೇಳ್ತಾ ಇದೆ ನಾವು ಸ್ಟೋರ್ ಫೋಟೋಸ್ ಕೂಡ ಆಡ್ ಮಾಡ್ಕೋಬಹುದು ನೀವು ನಿಮ್ಮ ಸ್ಟೋರ್ ಫೋಟೋಸ್ ನ ಆಡ್ ಮಾಡ್ಕೋಬೇಕಾಗುತ್ತೆ ನಾನು ಎಕ್ಸಾಂಪಲ್ ಈಗ ಅಷ್ಟೇ ತೋರಿಸ್ತಾ ಇರೋದು ನೆಕ್ಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಶಾಪ್ ರಿಜಿಸ್ಟರ್ ಆಗಿದೆ ನೆಕ್ಸ್ಟ್ ಎಕ್ಸ್ಪ್ಲೋರ್ ಆರ್ಡರ್ಸ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಡ್ಯಾಶ್ ಬೋರ್ಡ್ ಬರುತ್ತೆ ಇಲ್ಲಿ ಆಲ್ ಆರ್ಡರ್ಸ್ ಅಂದ್ರೆ ಕಸ್ಟಮರ್ಸ್ ಗಳು ನಿಮ್ಗೆ ನಿಮ್ಮ ಶಾಪಿಗೆ ಮಾಡಿರುವಂತ ಎಲ್ಲಾ ಆರ್ಡರ್ಸ್ ಗಳು ಇಲ್ಲಿ ಶೋ ಆಗುತ್ತೆ ನೆಕ್ಸ್ಟ್ ಪೆಂಡಿಂಗ್ ಆರ್ಡರ್ಸ್ ಅಂದ್ರೆ ಪೆಂಡಿಂಗ್ ಅಲ್ಲಿ ಇರುವಂತ ಆರ್ಡರ್ಸ್ ಗಳು ಕನ್ಫರ್ಮ್ಡ್ ಆರ್ಡರ್ಸ್ ಅಂದ್ರೆ ಅಕ್ಸೆಪ್ಟ್ ಕೊಟ್ಟಿರುವಂತ ಆರ್ಡರ್ಸ್ ಗಳು ಇಲ್ಲಿರುತ್ತೆ ಡಿಲಿವರಿಡ್ ಆರ್ಡರ್ಸ್ ಅಂತಂದ್ರೆ ನೀವು ಡಿಲಿವರಿ ಕಂಪ್ಲೀಟೆಡ್ ಮಾಡಿರೋ ಆರ್ಡರ್ಸ್ ಗಳು ಇಲ್ಲಿರುತ್ತೆ ನೆಕ್ಸ್ಟ್ ಟೋಟಲ್ ಪ್ರಾಡಕ್ಟ್ಸ್ ಅಂದ್ರೆ ನೀವು ಆಡ್ ಮಾಡಿರುವಂತ ಪ್ರಾಡಕ್ಟ್ಸ್ ಗಳು ಇಲ್ಲಿ ಶೋ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಮೆಂಬರ್ಶಿಪ್ ಅಂತ ತೋರಿಸ್ತಾ ಇದೆ ಇಲ್ಲಿ ಜೀರೋ ಅಂತ ಇದೆ ನಾವು ಇವಾಗಿನ ಮೆಂಬರ್ಶಿಪ್ ತಗೊಂಡಿಲ್ಲ ಹಾಗಾಗಿ ಜೀರೋ ತೋರಿಸ್ತಾ ಇದೆ ಮೆಂಬರ್ಶಿಪ್ ನೀವು ತಗೊಂಡಾದ್ಮೇಲೆ ಅಲ್ಲಿ ನಿಮ್ಗೆ ಶೋ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಶೇರ್ ಆಪ್ಷನ್ ಕೂಡ ಇದೆ ನೀವು ನಮ್ಮ ಆಪ್ ನ ಶೇರ್ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ಕಾಣ್ತಿರೋ ತ್ರೀ ಹಾರಿಜಾಂಟಲ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಸ್ಕ್ರೀನ್ ಶೋ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಗ್ರೀನ್ ಕಲರ್ ನೋಡ್ತಾ ಇರಬಹುದು ಆಕ್ಟಿವ್ ಅಂತ ಶೋ ಆಗ್ತಾ ಇದೆ ಇಟ್ ಇಂಡಿಕೇಟ್ಸ್ ಶಾಪ್ ಓಪನ್ ಅಂತ ಹೇಳಿ ನಿಮ್ಮ ಶಾಪ್ ಓಪನ್ ಆಗಿದೆ ಮತ್ತೆ ಕಸ್ಟಮರ್ಸ್ ಗಳಿಗೆ ಶೋ ಆಗ್ತಿದೆ ಅಂತ
ಇದೇನಾದರೂ ಇನ್ಆಕ್ಟಿವ್ ಅಂತ ಕೊಟ್ಟಿ ರೆಡ್ ಮಾರ್ಕ್ ಅಲ್ಲಿ ಇದೆ ಅಂತಂದ್ರೆ ನಿಮ್ಮ ಶಾಪ್ ಕ್ಲೋಸ್ ಅಂತ ಕಸ್ಟಮರ್ಸ್ ಗಳಿಗೆ ನಿಮ್ಮ ಶಾಪ್ ಶೋ ಆಗ್ತಾ ಇಲ್ಲ ಅಂತ. ನೀವು ಆಕ್ಚುಲಿ ಏನಾದರೂ ಲೀವ್ ಅಲ್ಲಿ ಇದ್ರೆ ನೀವು ಇನ್ಆಕ್ಟಿವ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಪ್ರೊಫೈಲ್ ಸೆಟ್ಟಿಂಗ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಪ್ರೊಫೈಲ್ ಸೆಟ್ಟಿಂಗ್ ಅಲ್ಲಿ ನಿಮ್ಗೆ ಡಿಲಿವರಿ ಮತ್ತೆ ಪಿಕಪ್ ಆಪ್ಷನ್ ಅಂತ ಇರುತ್ತೆ. ನಾನು ಡಿಲಿವರಿ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಕಿಲೋಮೀಟರ್ ಸರ್ವಿಂಗ್ ಅಂತ ಕೇಳ್ತಾ ಇದೆ. ನೀವು ಎಷ್ಟು ಕಿಲೋಮೀಟರ್ ಸರ್ವಿಸ್ ಕೊಡ್ತೀರೋ ಅಷ್ಟು ನಾನು ಜಸ್ಟ್ 3 ಅಂತ ಕೊಡ್ತಾ ಇದ್ದೀನಿ. ಡಿಲಿವರಿ ಚಾರ್ಜಸ್ ಕೇಳ್ತಾ ಇದೆ. ನಾನು ಡಿಲಿವರಿ ಚಾರ್ಜಸ್ ಕೂಡ ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ ನಾನು ಜಸ್ಟ್ 20 ರುಪೀಸ್ ಅಂತ ಕೊಡ್ತಾ ಇದ್ದೀನಿ ಫ್ರೀ ಡಿಲಿವರಿ. ಇದು ನಿಮ್ಮ ಇಷ್ಟ, ಕೊಡೋ ಹಾಗಿದ್ರೆ ಕೊಡಬಹುದು. ನಾನು ಜಸ್ಟ್ 1000 ಮೇಲೆ ಶಾಪಿಂಗ್ ಮಾಡಿರೋರಿಗೆ ನಾನು ಫ್ರೀ ಡಿಲಿವರಿ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಅನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪ್ರಾಡಕ್ಟ್ಗಿನ ಡೀಟೇಲ್ಸ್ ಕೇಳುತ್ತೆ. ಪ್ರಾಡಕ್ಟ್ ನ ನೇಮು ನೀವು ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ನೇಮ್ ಡೆಲ್ ಮಾನಿಟರ್ 1 ಪೀಸ್ ಅಂತ ಕೊಟ್ಟೆ. ನೆಕ್ಸ್ಟ್ ಸಬ್ ಕ್ಯಾಟಗರಿ ಕೇಳ್ತಾ ಇದೆ. ನೆಕ್ಸ್ಟ್ ಮಾನಿಟರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಪ್ರೈಸ್ ಕೇಳ್ತಾ ಇದೆ, 10,000 ಅಂತ ಕೊಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಡಿಸ್ಕೌಂಟೆಡ್ ಪ್ರೈಸ್, ಡಿಸ್ಕೌಂಟ್ ಆದ್ರೂ ಮಾಡ್ಕೊಡ್ಬಹುದು ಇಲ್ವಾ. ಒರಿಜಿನಲ್ ಪ್ರೈಸ್ ಕೂಡ ನೀವು ಆಡ್ ಮಾಡ್ಕೋಬಹುದು. ನಾನು ಒರಿಜಿನಲ್ ಪ್ರೈಸ್ ಆಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯೂನಿಟ್ ಕೇಳ್ತಾ ಇದೆ, ಜಸ್ಟ್ 1 ಅಂತ ಕೊಡ್ಬೇಕು. ನೆಕ್ಸ್ಟ್ ಇಲ್ಲಿ ಸ್ಟಾಕ್ ಕೇಳ್ತಾ ಇದೆ. ಸ್ಟಾಕ್ 1-6 ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್, ಪ್ರಾಡಕ್ಟ್ ಇನ ಬಗ್ಗೆ ಡಿಸ್ಕ್ರಿಪ್ಷನ್. ನಾನಿಲ್ಲಿ ಸ್ಕ್ರೀನ್ ಸೈಜ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ರೆಸೊಲ್ಯೂಷನ್ ಅಂತ ಕೊಡ್ತಾ ಇದ್ದೀನಿ. ಇಚ್ಚಿಡಿ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟಿನ ಫೋಟೋನ ಆಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಎಷ್ಟು ಪ್ರಾಡಕ್ಟಿನ ಫೋಟೋಸ್ ಆಡ್ ಮಾಡ್ಕೊಂಡು ಆದ್ಮೇಲೆ ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಾಡಕ್ಟ್ ಆಡ್ ಆಗುತ್ತೆ. ಇಲ್ಲಿ ನಿಮ್ಗೆ ಈ ರೀತಿ ಶೋ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ನ ಆಡ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನಾನು. ಒನ್ ಪೀಸ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸಬ್ ಕ್ಯಾಟಗರಿ ಕೇಳ್ತಾ ಇದೆ. ಇಲ್ಲಿ ಟ್ಯಾಬ್ಲೆಟ್ಸ್ ಅಂತಾನೆ ಕೊಡ್ತಾ ಇದ್ದೀನಿ. ಒರಿಜಿನಲ್ ಪ್ರೈಸ್ ಕೇಳ್ತಾ ಇದೆ. ನಾನು 115,000 ಅಂತ ಹೇಳಿ ಕೊಡ್ತಾ ಇದ್ದೀನಿ. ಡಿಸ್ಕೌಂಟೆಡ್ ಪ್ರೈಸ್ ಆದ್ರೂ ಕೊಡ್ಬಹುದು, ಇಲ್ಲ ಒರಿಜಿನಲ್ ಪ್ರೈಸ್ ನೀವು ಆಡ್ ಮಾಡಬಹುದು. ನಾನು ಯೂನಿಟ್ ಜಸ್ಟ್ 1 ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾಕ್ 6 ಅಂತ ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಸ್ಟೋರೇಜ್ ಕೆಪಾಸಿಟಿ 32 GB ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಆಡ್ ಫೋಟೋ ಅಂತ ಕೇಳ್ತಾ ಇದೆ. ಆ ಪ್ರಾಡಕ್ಟಿನ ಫೋಟೋಸ್ನ ನೀವು ಆಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಪ್ರಾಡಕ್ಟ್ ಆಡ್ ಆಗುತ್ತೆ. ಈ ರೀತಿ ತೋರಿಸುತ್ತೆ. ನೆಕ್ಸ್ಟ್ ಓಕೆ ಕೊಟ್ರೆ ನೀವು ಆಡ್ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ನೀವು ಆಡ್ ಮಾಡಿರೋ ಪ್ರಾಡಕ್ಟ್ಸ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಕೋಬಹುದು ಅಂದ್ರೆ ಎಡಿಟ್ ಪ್ರಾಡಕ್ಟ್ಸ್ ತಗೋಬಹುದು. ಇಲ್ಲಿ ನೋಡ್ತಾ ಇರ್ಬೋದು, ನೀವು ಸೆಲೆಕ್ಟ್ ಮಾಡ್ಕೋ ಯಾವ ಪ್ರಾಡಕ್ಟ್ ಎಡಿಟ್ ಮಾಡ್ಕೋಬೇಕು ಆ ಪ್ರಾಡಕ್ಟ್ ಮೇಲೆ ಎಡಿಟ್ ಆಪ್ಷನ್ ಇದೆ. ಆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಚೇಂಜಸ್ ಮಾಡ್ಕೋಬೇಕು ಅದನ್ನ ಚೇಂಜ್ ಮಾಡ್ಕೋಬಹುದು. ನನ್ನ ಪ್ರೈಸ್ ನ ಈಗ ಚೇಂಜ್ ಮಾಡ್ಕೋತಾ ಇದ್ದೀನಿ. ಒರಿಜಿನಲ್ ಪ್ರೈಸ್ 12,000 ಅಂತ ಹಾಕ್ತಾ ಇದ್ದೀನಿ. ಡಿಸ್ಕೌಂಟೆಡ್ ಪ್ರೈಸ್ 11,500 ಅಂತ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಎಡಿಟ್ ಪ್ರಾಡಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಿರೋ ಚೇಂಜಸ್ ಎಡಿಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಎಡಿಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ
ಆರ್ಡರ್ಸ್ ಡ್ಯಾಶ್ ಬೋರ್ಡ್ ಅಲ್ಲೇ ಹೇಳಿದೆ ಆರ್ಡರ್ಸ್ ಅಲ್ಲಿ. ನೆಕ್ಸ್ಟ್ ರೇಟಿಂಗ್ ರಿವ್ಯೂಸ್ ಏನು ಅಂತ ಅಂದ್ರೆ ಕಸ್ಟಮರ್ಸ್ ಗಳು ನಿಮ್ಮ ಶಾಪಿನ ಬಗ್ಗೆ ಮಾಡಿರುವಂತ ರೇಟಿಂಗ್ಸ್ ರಿವ್ಯೂಸ್ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸಬ್ಸ್ಕ್ರಿಪ್ಷನ್ ಕೇಳ್ತಾ ಇದೆ. ಸಬ್ಸ್ಕ್ರಿಪ್ಷನ್ ಅಲ್ಲಿ ಇಷ್ಟು ಪ್ಲಾನ್ಸ್ ಇರುತ್ತೆ. ನಾನೀಗ ಲಾಂಚ್ ಫಸ್ಟ್ ಮಂತ್ ಲಾಜಿಸ್ಟಿಕ್ ಆಫರ್ ಅಂತ ಹೇಳ್ಬಿಟ್ಟು 118 ರುಪೀಸ್ ಇರುತ್ತೆ 13 ಡೇಸ್ ಗೆ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಕಾಣ್ತಿರುವಂತ ಕೆಳಗಡೆ ಕಾಣ್ತಿರುವಂತ ಪ್ಲಾನ್ಸ್ ಗಳಿರುತ್ತೆ. ನೀವ್ ಯಾವ್ದನ್ನಾದ್ರೂ ಸಬ್ಸ್ಕ್ರಿಪ್ಷನ್ ಮಾಡ್ಕೋಬಹುದು. ನಾನು ಇವಾಗ ಎಕ್ಸಾಂಪಲ್ 180 ರುಪೀಸ್ ಇಂದ ಹೇಗೆ ಸಬ್ಸ್ಕ್ರಿಪ್ಷನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪೇ ನಾವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಆಪ್ಷನ್ ಶೋ ಆಗುತ್ತೆ. ಕಾರ್ಡ್ ಯು ಪಿ ಐ ನೆಟ್ ಬ್ಯಾಂಕಿಂಗ್ ವಾಲೆಟ್ ಅಂತ. ನಾನ್ ಜಸ್ಟ್ ಇಲ್ಲಿ ವಾಲೆಟ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಒಟಿಪಿ ಕೇಳ್ತಾ ಇದೆ. ಒಟಿಪಿ ನ ಎಂಟರ್ ಮಾಡಿದ್ರೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ಎಷ್ಟು ಡೇಗೆ ಸಬ್ಸ್ಕ್ರೈಬ್ ಆಗಿದ್ದಾರ, ನೆಕ್ಸ್ಟ್ ರಿಮೈನಿಂಗ್ ಡೇಸ್ ಎಷ್ಟು ಇದೆ ಅಂತಾನು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ನಮ್ಮ ಆಪ್ ಕೂಡ ನೀವು ಶೇರ್ ಕೂಡ ಇಲ್ಲೂ ಕೂಡ ಶೇರ್ ಆಪ್ಷನ್ ಇದೆ. ಇಲ್ಲೂ ನೀವು ಶೇರ್ ಮಾಡ್ಕೋಬಹುದು. ನಾನ್ ಇವಾಗ ನಿಮ್ಗೆ ಕಸ್ಟಮರ್ಸ್ ಗಳು ನಿಮ್ಗೆ ಆರ್ಡರ್ ಮಾಡಿರೋದು ಹೇಗೆ ಶೋ ಆಗುತ್ತೆ, ಅದನ್ನ ನೀವು ಹೇಗೆ ಅಕ್ಸೆಪ್ಟ್ ಮಾಡ್ಕೋಬಹುದು, ಮತ್ತೆ ಅವರಿಗೆ ಹೇಗೆ ಕಾಲ್ ಮಾಡೋ ಆಪ್ಷನ್ ಹೇಗಿರುತ್ತೆ, ಲೊಕೇಶನ್ ಹೇಗೆ ಶೋ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಆರ್ಡರ್ ಸ್ಟೇಜ್ ಗೆ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಗೆ ಆಲ್ ಆರ್ಡರ್ಸ್ ಅಲ್ಲಿ ಇದೀವಿ ನಾವು. ಇವಾಗ ಇಲ್ಲಿ ಒಂದು ಆರ್ಡರ್ ಬಂದಿದೆ ನಮ್ಗೆ. ಇಲ್ಲಿ ನೋಡ್ತಾ ಇರ್ಬೋದು ಪ್ರಾಡಕ್ಟ್ ನೇಮ್ ತೋರಿಸ್ತಾ ಇದೆ, ಅವ್ರ ಕಸ್ಟಮರ್ಸ್ ನೇಮ್ ಮತ್ತೆ ಫೋನ್ ನಂಬರು, ಅಕ್ಸೆಪ್ಟ್ ಮತ್ತೆ ಲೊಕೇಶನ್, ರಿಜೆಕ್ಟ್ ಕೂಡ ಮಾಡ್ಕೋಬಹುದು, ಅಕ್ಸೆಪ್ಟ್ ಕೂಡ ಮಾಡ್ಕೋಬಹುದು, ಕಸ್ಟಮರ್ ಲೊಕೇಶನ್ ಕೂಡ ನೋಡ್ಕೋಬಹುದು. ನಾನು ಅಕ್ಸೆಪ್ಟ್ ಅಂತ ಕೊಡ್ತಾ ಇದ್ದೀನಿ. ಈಗ ಅಕ್ಸೆಪ್ಟ್ ಮಾಡಿರೋ ಆರ್ಡರ್ಸ್ ಗಳು ಇಲ್ಲಿ ಆಲ್ ಆರ್ಡರ್ಸ್ ಆದ್ಮೇಲೆ ಕನ್ಫರ್ಮ್ಡ್ ಆರ್ಡರ್ಸ್ ಅಲ್ಲಿ ನಮಗೆ ಶೋ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕನ್ಫರ್ಮ್ಡ್ ಆರ್ಡರ್ಸ್ ಅಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಲೊಕೇಶನ್ ಕೂಡ ನೋಡ್ಕೋಬಹುದು ನಾವು ಕಸ್ಟಮರಿನ ಲೊಕೇಶನ್. ನೋಡಿ ಇಲ್ಲಿ ಲೊಕೇಶನ್ ಕೂಡ ಶೋ ಆಗುತ್ತೆ ನಮಗೆ, ಕಸ್ಟಮರ್ಸ್ ನ ಲೊಕೇಶನ್ ಕೂಡ ನಮಗೆ ಶೋ ಆಗ್ತಾ ಇದೆ ಇಲ್ಲಿ. ನೆಕ್ಸ್ಟ್ ಕಾಲ್ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಸ್ಟಮರ್ಸ್ ಗಳಿಗೆ ಕಾಲ್ ಕೂಡ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಮಧ್ಯದಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಆರ್ಡರ್ ಐಡಿ ಕೂಡ ತೋರಿಸುತ್ತೆ. ನೆಕ್ಸ್ಟ್ ಕಸ್ಟಮರ್ ನೇಮ್, ಕಸ್ಟಮರ್ ಫೋನ್ ನಂಬರ್, ಎಷ್ಟು ಪ್ರೈಸ್, ಡೆಲಿವರಿ ಚಾರ್ಜಸ್ ಇದೆ, ಡೆಲಿವರಿ ಚಾರ್ಜಸ್ ಈ ರೀತಿ ಕೂಡ ನಿಮ್ಗೆ ತೋರಿಸುತ್ತೆ. ನೆಕ್ಸ್ಟ್ ಇದನ್ನ ಕಂಪ್ಲೀಟೆಡ್ ಅಂತ ಕೊಟ್ರೆ ಈ ಆರ್ಡರ್ ನಿಮ್ಗೆ ಡೆಲಿವರ್ಡ್ ಆರ್ಡರ್ಸ್ ಅಲ್ಲಿ ಶೋ ಆಗುತ್ತೆ. ಈ ರೀತಿ ನಾವು ಕಸ್ಟಮರ್ಸ್ ಗಳು ಆರ್ಡರ್ಸ್ ಮಾಡಿದಾಗ ನಿಮ್ಗೆ ಈ ರೀತಿ ಶೋ ಆಗುತ್ತೆ. ಈ ರೀತಿ ಕಂಪ್ಯೂಟರ್ ಅಂಡ್ ಆಕ್ಸೆಸರೀಸ್ ಅಲ್ಲಿ ಪ್ರಾಡಕ್ಟ್ ರಿಜಿಸ್ಟರ್ ಆಗೋದು ಮತ್ತೆ ಪ್ರಾಡಕ್ಟ್ ನ ಆಡ್ ಮಾಡ್ಕೊಳ್ಳೋದ ಪ್ರೊಸೀಜರ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.